ಸಂಪತ್ತಿನ ದೇವತೆಯಾದ ಲಕ್ಷ್ಮಿ ಚಂಚಲೆಯಾಗಿದ್ದಾಳೆ. ನಮ್ಮ ಶ್ವಾಸ ಕೂಡ ಚಂಚಲ. ನಾವು ಎಷ್ಟು ವರ್ಷ ಜೀವಿಸುತ್ತೇವೆ ಎಂಬುದು ಗೊತ್ತಿಲ್ಲ. ಇಲ್ಲಿ ಶಾಶ್ವತವಾಗಿರುವುದು ಎಂದರೆ ನಾವು ಮಾಡಿದ ಪುಣ್ಯ ಎಷ್ಟು ಎಂಬುದು. ಮನುಷ್ಯರಲ್ಲಿ ಕ್ಷೌರಿಕ ಅತ್ಯಂತ ಧೂರ್ತ, ಪಕ್ಷಿಗಳಲ್ಲಿ ಕಾಗೆ ಅತ್ಯಂತ ಧೂರ್ತ, ಪ್ರಾಣಿಗಳಲ್ಲಿ ನರಿ ಅತ್ಯಂತ ಧೂರ್ತ, ಹಾಗೆಯೇ ಸ್ತ್ರೀಯರಲ್ಲಿ ಚಾರಿತ್ರ್ಯಹೀನ ಸ್ತ್ರೀ ಅತ್ಯಂತ ಧೂರ್ತ. ಇವರೆಲ್ಲರೂ ನಿಮ್ಮ ತಂದೆಯೇ ಆಗಿರುತ್ತಾರೆ. ನಿಮಗೆ ಜನ್ಮ ನೀಡಿದವರು, ಯಜ್ಞೋಪವಿತ ಸಂಸ್ಕಾರ ನೀಡಿದವರು, ನಿಮ್ಮನ್ನು ಓದಿಸಿದವರು, ನಿಮಗೆ ಭೋಜನ ನೀಡಿದವರು ಹಾಗೂ ನಿಮ್ಮನ್ನು ಭಯಪೂರ್ಣ ಪರಿಸ್ಥಿತಿಯಿಂದ ಪಾರು ಮಾಡಿದವರು. ಇವರೆಲ್ಲರನ್ನು ನಿಮ್ಮ ತಾಯಿಯೆಂದೇ ಭಾವಿಸಿ. ರಾಜನ ಪತ್ನಿ, ಗುರುವಿನ ಪತ್ನಿ, ಮಿತ್ರನ ಪತ್ನಿ, ಪತ್ನಿಯ ತಾಯಿ ಹಾಗೂ ನಿಮ್ಮ ತಾಯಿ.